आत्मीय विद्यार्थी ಕಳೆದ ಅವಧಿಯಲ್ಲಿ ಪಿಯುಸಿ ಪ್ರಥಮ ವರ್ಷದ ಕನ್ನಡ ಪಠ್ಯಪುಸ್ತಕ ಸಾಹಿತ್ಯ ಸಂಚಲನದ ಮೂರನೇ ಭಾಗದಲ್ಲಿ ಬರುವ ಬೋಳೆಶಂಕರ ನಾಟಕದ ಐದನೇ ಭಾಗ ಹಸಿರು ಸಾಮ್ರಾಜ್ಯದ ನಮ್ರ ಪ್ರಜೆ ಅನ್ನೋದನ್ನ ನಾವು ಏನು ಮಾಡಿದೆವೆ ಅಧ್ಯಯನ ಮಾಡಿದೆವೆ ಇವತ್ತಿನ ಅಧ್ಯಯನದಲ್ಲಿ ನಾವು ಭಾಗ 6 ಎಲ್ಲರಂತವಳಲ್ಲ ನಮ್ಮಾಕಿ ಭಾಗ 7 ಸಿಕ್ಕಳ ರಾಜಕುಮಾರಿ ಅಂತಕಂತ ಎರಡು ಭಾಗಗಳನ್ನು ನಾವು ಏನು ಮಾಡೋಣ ಚರ್ಚೆ ಮಾಡೋಣ ಆದರೆ ಈ ಚರ್ಚೆಯನ್ನು ಪ್ರಾರಂಭ ಮಾಡೋಕ್ಕಿಂತ ಮೊದಲು ಕಳೆದ ನಾವು ನಾಲ್ಕಾರು ಅವಧಿಗಳಲ್ಲಿ ಬೋಳಶಂಕರ ನಾಟಕದ ಕಥೆಯ ವಿಚಾರವನ್ನ ಮತ್ತೊಂದು ಸಲ ಪುನರಾವಲೋಕನ ಮಾಡ್ಕೊಂಡು ನಾವು ಇವತ್ತಿನ ಎಲ್ಲರಂತವಳಲ್ಲ ನಮ್ಮಾಕಿ ಅಂತಕಂತ ಭಾಗಕ್ಕೆ ನಾವು ಏನು ಮಾಡೋಣ ಬರೋಣ ಶಿವಾಪುರ ಅಂತಕಂತ ಒಂದು ಗ್ರಾಮದಲ್ಲಿ ಮೂರು ಜನ ಸಹೋದರರು ಸರ್ದಾರ್ ಸೋಮಣ್ಣ ಸೌಕಾರ ಕಾಮಣ್ಣ ಬೆತ್ತಕಡಿ ಬೋಳಶಂಕರ ಅಂತ ಇವರು ತಮ್ಮ ಹೆಸರಿಗೆ ತಕ್ಕಂತೆ ಏನು ಮಾಡ್ತಿರ್ತಾರೆ ಬದುಕ್ತಾ ಇರ್ತಾರೆ ಈ ಮೂರು ಜನ ಸಹೋದರರ ಮಧ್ಯೆ ವಿರಸ ಹುಟ್ಟಿಸಿ ನರಕಕ್ಕೆ ಕರ್ಕೊಂಡು ಬರಲಿಕ್ಕೆ ಸೈತಾನ್ ದೊರೆ ತನ್ನ ಮೂರು ಜನ ಪಿಶಾಚಿಗಳನ್ನು ಅಂದರೆ ಪಿಶಾಚಿ ಒಂದು ಪಿಶಾಚಿ ಎರಡು ಪಿಶಾಚಿ ಮೂರುಗಳನ್ನು ಕಳಿಸುತ್ತಾನೆ ಪಿಶಾಚಿ ಎರಡು ಮತ್ತು ಮೂರು ಕ್ರಮವಾಗಿ ಸರ್ದಾರ್ ಸೋಮಣ್ಣ ಮತ್ತು ಸೌಕಾರ ಕಾಮಣ್ಣರ ಹಿಂದೆ ಬೀಳ್ತವೆ ಪಿಶಾಚಿ ಒಂದು ಬೆಪ್ತಕಡಿ ಬೋಳಶಂಕರನ ಹಿಂದೆ ಬೀಳ್ತದೆ ಇನ್ನು ಇಲ್ಲಿ ಪಿಶಾಚಿ ಅಂದರೆ ಸೈತಾನ್ ದೊರೆ ಯಾವ ರೀತಿಯಾಗಿ ತನ್ನ ಕೆಲಸವನ್ನು ಸಾಧಿಸಬೇಕು ಅನ್ನೋದನ್ನು ತನ್ನ ಮೂರು ಜನ ಪಿಶಾಚಿಗಳಿಗೆ ಹೇಳಿ ಕಳಿಸ್ಕೊಟ್ಟಿರ್ತಾನೆ ಆ ಪ್ರಕಾರ ಎರಡು ಪಿಶಾಚಿಗಳು ಏನು ಮಾಡ್ತವೆ ಈ ಬೋಳಶಂಕರನ ಅಣ್ಣಂದಿರಾಗಿರ್ತಕ್ಕಂಥ ಸರ್ದಾರ್ ಸೋಮಣ್ಣ ಅವನ ಹೆಂಡತಿ ಸೌಕಾರ ಕಾಮಣ್ಣ ಅವನ ಹೆಂಡತಿಯನ್ನು ತಮ್ಮ ಬಲೆಗೆ ಬಿಳಿಸ್ಕೊಂಡು ತಮ್ಮ ಕೆಲಸವನ್ನು ಯಶಸ್ವಿಯಾಗಿ ಪೂರೈಸ್ತವೆ ಆದರೆ ಮೂರನೆಯ ತಮ್ಮನಾಗಿರ್ತಕ್ಕಂಥ ಅಂದರೆ ಮೊದಲನೇ ಪಿಶಾಚಿ ಬೆನ್ನು ಬಿದ್ದಿರ್ತಕ್ಕಂಥ ಬೋಳಶಂಕರ ಸರಳವಾಗಿ ಆ ಪಿಶಾಚಿ ಹಿಡಿತಕ್ಕೆ ಸಿಕ್ಕೊಳ್ಳೋದಿಲ್ಲ ಅಂಥ ಸಂದರ್ಭದಲ್ಲಿ ಹೀಗಾದರೂ ಮಾಡಿ ಅವನನ್ನು ಬಲೆಗೆ ಹಾಕ್ಕೊಳ್ಬೇಕು ಅಂತ ತಿಳ್ಕೊಂಡು ಮೊದಲನೇ ಪಿಶಾಚಿ ಪ್ರಯತ್ನ ಪಟ್ಟು ಆ ಪ್ರಯತ್ನದ ಒಂದು ಭಾಗವಾಗಿ ಅವನ ರೊಟ್ಟಿ ಗಂಟು ಕದೀತದ ಯಾರೋ ಹಸಿವಾದವರು ಊಟ ಮಾಡಿರಬೇಕು ಅಂತ ತಿಳ್ಕೊಂಡು ಆಗಲೂ ಸುಮ್ಮನಾಗ್ತಾನೆ ನೀರಾದರೂ ಕೊಡೋಣ ಅಂತ ತಿಳ್ಕೊಂಡಂದಾಗ ಆ ನೀರಕ್ಕೆ ವಿಷ ಬೆರೆಸಿದ ಪಾನಕವನ್ನು ಮೊದಲನೇ ಪಿಶಾಚಿ ಬೆರೆಸ್ತದ ಆವಾಗಲೂ ಸಹಿತ ಏನು ಮಾಡೋಲ್ಲ ಬೋಳಶಂಕರ ಕುಡಿದು ಸ್ವಲ್ಪ ಹೊಟ್ಟೆ ನೋವು ಅಂತ ತಿಳ್ಕೊಂಡು ತನ್ನ ಕೆಲಸಕ್ಕೆ ಕಾರ್ಯೋನ್ಮುಖನಾಗ್ತಾನೆ ಇಲ್ಲ ಅವನು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಏನಪ್ಪ ಅಂದರೆ ಬೋಳಶಂಕರ ಒಬ್ಬ ಸಾತ್ವಿಕ ವ್ಯಕ್ತಿ ಸಾತ್ವಿಕ ವ್ಯಕ್ತಿಯನ್ನು ಈ ಪಿಶಾಚಿ ಅಂತ ಒಂದು ಕಷ್ಟ ಕೊಡ್ತಕ್ಕಂಥ ಜೀವಿಯೂ ಸಹಿತ ಏನು ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದನ್ನು ನಾವೇನು ಮಾಡಬೇಕಾಗ್ಯದ ಇಲ್ಲಿ ತಿಳ್ಕೊಳ್ಬೇಕಾಗ್ಯದ ಅಂದ್ರೆ ದುಷ್ಟತನ ಅಥವಾ ದುರುಳುತನ ಅನ್ನೋದು ಸಾತ್ವಿಕ ಶಕ್ತಿಯ ಎದುರು ಸೋಲನ್ನು ಒಪ್ಪಿಕೊಳ್ತದೆ ಅಂತಕ್ಕಂಥ ಒಂದು ವಿಚಾರವನ್ನು ಇಲ್ಲಿ ಏನು ಮಾಡಬೇಕಾಗ್ಯದ ನಾಟಕಕಾರ ಮಂಡಿಸಬೇಕಾಗ್ಯದ ಅವಾಗ ಪಿಶಾಚಿ ಸೋತು ಸುನ್ನಾಗಿ ಕೂತಿರುವಾಗ ಆ ಉಳಿದ ಎರಡು ಪಿಶಾಚಿಗಳು ಏನು ಮಾಡ್ತವೆ ತಮ್ಮ ತಮ್ಮನ ಗತಿ ಏನಾಯಿತು ಅಂತ ತಿಳ್ಕೊಂಡು ನೋಡಲಿಕ್ಕೆ ಅವು ಏನು ಮಾಡ್ತವೆ ಬರ್ತವೆ ಬಂದಾಗ ಇವನು ಸೋತು ಸಪ್ಪಿಗೆ ಮೂರಿ ಹಾಕ್ಕೊಂಡು ಮೂರನೇ ಒಂದನೇ ಪಿಶಾಚಿ ಕೂತಾಗ ಏನು ಮಾಡಬೇಕು ಅಂತ ತಿಳ್ಕೊಂಡು ಪ್ರಯತ್ನ ಮಾಡಿ ಆ ಪ್ರಯತ್ನದ ಒಂದು ಭಾಗವಾಗಿ ಅವನು ನೆಲ ಉಳುಮೆ ಮಾಡ್ತಿರ್ತಲ್ಲ ಆ ಉಳುಮೆ ಮಾಡ್ತಕ್ಕಂಥ ನೆಲದೊಳಗೆ ನೇಗಿಲ ಕುಳಕ್ಕೆ ತಾಗುವ ಬೇರಾಗಿ ಏನು ಮಾಡ್ತದೆ ಸಿಕ್ಕ ಹಾಕ್ಕೊಳ್ತದೆ ಅವಾಗ ಇಲ್ಲಿ ಎಲ್ಲೂ ಮರ ಇಲ್ಲ ಆದರೂ ಸಹಿತ ನೇಗಿಲ ಕೊಳಕ್ಕೆ ಬೇರ್ ತಾಕೊಂಡದ ಅದಕ್ಕೆ ಕೊಡಂಗಿ ಕೊಡಲಿ ತೊಗೊಂಡು ಬಾ ಅಂತ ಹೇಳ್ಕೊಂಡು ಏನು ಮಾಡ್ತಾನೆ ಕೊಡಲಿ ಅಂತ ತರಿಸಿ ಯಾವ ಸ್ಥಳದೊಳಗೆ ನೇಗಿಲು ಸಿಕ್ಕಾಕ್ಕೊಂಡಿರ್ತದಲ್ಲ ಅಲ್ಲಿ ಅಗೆದು ನೋಡಿದಾಗ ಎಂಥದೋ ಹಾವಿನ ರೀತಿಯೊಳಗಿರ್ತಕ್ಕಂಥ ಒಂದು ಜೀವಿ ಏನಾಗ್ತದೆ ಅಲ್ಲಿ ಪ್ರತ್ಯಕ್ಷವಾಗ್ತದೆ ಅದನ್ನು ಎದ್ದು ಕೆತ್ತು ದೂರಕ್ಕೆ ಎಸೀತಾನೆ ಅವಾಗ ಶಿವಶಿವ ಅಂತ ಹೇಳ್ಕೊಂಡಂದಾಗ ಪಿಶಾಚಿ ತನ್ನ ಹಾವಿನ ರೂಪವನ್ನು ಕಳ್ಕೊಂಡು ನೈಜವಾಗಿ ಪಿಶಾಚಿ ರೂಪ ಪಡ್ತದೆ ಅವಾಗ ಯಾಕೆ ಬಂದೆ ಅಂತ ತಿಳ್ಕೊಂಡು ಕೇಳಿದಾಗ ನೀವು ಶಿವನ ಹೆಸರನ್ನು ಹೇಳಿಬಿಡಿ ಆ ಶಿವನ ಹೆಸರು ಕೇಳಿದ್ರೆ ನನಗೆ ಆಗೋದಿಲ್ಲ ಅಂತ ಯಾಕೆ ನನ್ನ ಹೆಸರು ಹೇಳಬಾರ್ದು ಶಿವನ ಹೆಸರು ಯಾಕೆ ಹೇಳಬಾರ್ದು ಅಂದಾಗ ಅಯ್ಯೋ ನೀವು ಹೆಸರು ಹೇಳಿಬಿಡಿ ನಾನು ಹೇಳಿದ್ದನ್ನೇ ಕೇಳ್ತೇನೆ ಅಂತ ತಿಳ್ಕೊಂಡು ಹೇಳಿದಾಗ ನೀನು ಏನು ಮಾಡಬಲ್ಲೆ ಏನು ಮಾಡಬಲ್ಲೆ ಅಂದರೆ ಬೋಳಶಂಕರ ನೀವೇನು ಹೇಳ್ತೀರ ಅದನ್ನು ಮಾಡ್ತೇವೆ ಆವಾಗ ನನ್ನ ಹೊಟ್ಟೆ ನೋವು ಬಂದದ ಹೊಟ್ಟೆ ನೋವನ್ನು ಕಡಿಮೆ ಮಾಡು ಅಂತ ತಿಳ್ಕೊಂಡು ಹೇಳಿದಾಗ ಆ ಪಿಶಾಚಿ ಓಡೋಗಿ ನೆಲದಲ್ಲಿ ಅಗಿದು ಮೂರು ಬೇರ್ಗಳನ್ನು ತರ್ತದೆ ಈ ಬೇರ್ಗಳನ್ನು ತರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಸೈತಾನ್ ದೊರೆ ಅವಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಶಕ್ತಿ ಅದು
ಆ ಶಕ್ತಿಯನ್ನು ಏನು ಮಾಡ್ತಾವೆ ಇಲ್ಲಿ ಉಪಯೋಗ ಮಾಡಿಕೊಂಡು ಆ ಬೋಳಶಂಕರಿಗೆ ವರವಾಗಿ ಕೊಡ್ತಾವೆ. ಅವಾಗ ಆ ಪಿಶಾಚಿ ಕೊಟ್ಟಿರ್ತಕ್ಕಂಥ ಬೇರನ್ನು ಆಗಿದ್ದು ನುಂಗಿದಾಗ ಬೋಳಶಂಕರನಿಗೆ ಏನೊಂದು ಹೊಟ್ಟೆ ನೋವು ಬಂದಿತ್ತಲ್ಲ, ಹೊಟ್ಟೆ ನೋವು ಮಾಯ ಆಗ್ತದೆ. ಆಯಿತು, ನಿನಗೆ ಶಿವ ಒಳ್ಳೆಯದು ಮಾಡಲಿ ಅಂತ ತಿಳ್ಕೊಂಡು ಅಂದಾಗ, ಅಯ್ಯೋ ಆ ಹೆಸರು ಹೇಳಿಬಿಡಿ ಅಂತ ತಿಳ್ಕೊಂಡು ಹೇಳಿದಾಗ, ಭೋಮ್ ಭೋಮ್ ಶಂಕರ ಬೋಳಶಂಕರ, ಭೋಮ್ ಭೋಮ್ ಶಂಕರ ಬೋಳಶಂಕರ ಅಂತ ತಿಳ್ಕೊಂಡು ಏನು ಮಾಡ್ತ ಅಂದು ಪಿಶಾಚಿ ಸುತ್ತಾಕಿ ಸುತ್ತಾಕಿ ಕುಸಿದು ಬೀಳ್ತದೆ. ಅಲ್ಲಿ ಮೊದಲನೇ ಪಿಶಾಚಿ ಸಾವಾಗ್ತದೆ. ಇನ್ನು ಉಳಿದಿರ್ತಕ್ಕಂಥ ಎರಡು ಪಿಶಾಚಿಗಳು ಏನು ಮಾಡ್ತವೆ, ಅಸಾಧ್ಯನಾಗಿರ್ತಕ್ಕಂಥ ಇವನನ್ನು ಸೋಲಿಸಬೇಕಾದ್ರೆ ಅದು ಸರಳವಾದಂಥ ವಿಚಾರ ಅಲ್ಲ. ನಮ್ಮ ತಮ್ಮ ಏನು ಮಾಡಿದಾನೆ, ಬೋಳಶಂಕರನಿಗೆ ತನ್ನಲ್ಲಿರ್ತಕ್ಕಂಥ ಮದ್ದನ್ನು ಕೊಟ್ಟಿದ್ದಾನೆ, ಅದನ್ನೇ ಇಟ್ಕೊಂಡು ನಾವೇನು ಮಾಡೋಣ, ಇವನನ್ನು ಸೋಲಿಸಲಿಕ್ಕೆ ಪ್ಲ್ಯಾನ್ ಹಾಕೋಣ, ಹಂಚಾಕೋಣ ಅಂತ ಹೇಳ್ಕೊಂಡು ಏನು ಮಾಡ್ತವೆ, ಬೋಳಶಂಕರನ ಅಣ್ಣಂದು ಇಬ್ಬರು ಇಬ್ಬರನ್ನು ಇವನ ಮನೆ ಕಳಿಸ್ಕೊಡ್ತವೆ. ಬೋಳಶಂಕರನಿಂದ ಬೇರೆಯಾಗಿ ಬದುಕ್ತಕ್ಕಂಥ ಅವರು ತಮ್ಮ ಸರ್ವಸ್ವವನ್ನು ಕಳ್ಕೊಂಡು ಮತ್ತೆ ಬೋಳಶಂಕರನ ಬಳಿಗೆ ಬರ್ತಾರೆ. ಬಂದಾಗ ಬೋಳಶಂಕರನನ್ನು ಟೀಕಿಸ್ತಾ, ಅವನನ್ನು ವ್ಯಂಗ್ಯವಾಗಿ ಮಾತನಾಡ್ತಾ, ಅವನನ್ನು ಮನೆಯಿಂದ ಹೊರಗೆ ಹಾಕಿ ಊಟ ಕಟ್ಟಿ ಏನು ಮಾಡ್ತಾರೆ, ಕಳಿಸ್ಕೊಡ್ತಾರೆ. ಇದು ಐದನೇ ಭಾಗದಲ್ಲಿ ನಡೀತಕ್ಕಂಥ ಕತೆ. ಅವಾಗ ಕೊಡಂಗಿ ಇದಕ್ಕೆ ಅಪೋಸ್ ಮಾಡ್ತಾನೆ, ವಿರೋಧ ಮಾಡ್ತಾನೆ. ಯಾಕಂದ್ರೆ ಜೇಬು ನಿಂದು ದುಡ್ಡು ನಂದು ಎಂಜಾಯ್ ಮಾಡ್ತಕ್ಕಂಥವ್ರು ಯಾರಪ್ಪ ಅವರು, ಯಾಕೆ ಇದು ಸರಿಯಲ್ಲ. ಯಾಕಂದರೆ ನೀ ಮಾಡ್ತಕ್ಕಂಥ ಇಂಥ ಪುಣ್ಯದ ಕೆಲಸಗಳನ್ನು ಯಾರು ಚಿತ್ರಗುಪ್ತ ಬರ್ದು ಲೆಕ್ಕ ಇಟ್ಕೊಳ್ಳಲ್ಲ, ಅವ್ನು ನಿದ್ರೆ ಹೋಗಿದ್ದರೆ ಏನು ಮಾಡ್ತೀಯ, ಅದಕ್ಕೆ ನನಗೆ ಇಂಥದ್ದು ಲಾಯಕ್ ಇಲ್ಲ ಅಂತಂದಾಗ ಅವ್ನು ಹೇಳ್ತಾನೆ, ಕೊಡಂಗಿ ಅದಕ್ಕೆ ನಿನ್ನ ಕಮಂಗಿ ಅನ್ನೋದು, ನಾನು ಹಸಿರು ಸಾಮ್ರಾಜ್ಯದ ನಮ್ರ ಪ್ರಜೆ, ಈ ಜಗತ್ತನ್ನು ಒಂದ್ಸಲ ಕಣ್ಬಿಟ್ಟು ನೋಡು, ಹಸಿರು ಹೆಂಗೆ ಕಂಗೊಳಿಸ್ತಾ ಇದೆ ಹಂಗೆ ನಮ್ಮ ಮನಸ್ಸುಗಳು ಇರಬೇಕು ಅಂತ ತಿಳ್ಕೊಂಡು ಏನು ಮಾಡಿಬಿಡ್ತಾನೆ, ಎಲ್ಲ ಕಷ್ಟಗಳನ್ನು ಎಲ್ಲ ನೋವನ್ನು ನುಂಗ್ಲಿಕ್ಕೆ ಅವನು ಏನು ಮಾಡ್ತಾನೆ, ಕೊಡಂಗಿಗೆ ಹೇಳಿದಾಗ, ಕೊಡಂಗಿ ಯಾಕಾಕೋ ಹೆಂಗೆಂಗೋ ಮಾತಾಡಕತ್ತೀಯ, ನಿನಗ ಪಿಶಾಚಿ ಹಿಡ್ಕೊಂಡಿರಬೇಕು ಅಂತ ತಿಳ್ಕೊಂಡು ಅವನ ಪಾಡಿಗೆ ಅವನನ್ನು ಬಿಟ್ಟು ಏನು ಮಾಡ್ತಾನೆ, ಹೋಗಿಬಿಡ್ತಾನೆ. ಹೋದಾಗ ಎರಡನೇ ಪ್ರಯತ್ನವೂ ಆ ಪಿಶಾಚಿಗಳದ್ದು ಬೋಳಶಂಕರನ ಕುಟುಂಬದ ಮಧ್ಯೆ ವಿರಸ ಹುಟ್ಟಿಸಿ ಜಗಳ ಹಚ್ಚಿ ಅವರು ಪರಸ್ಪರ ಕಣ್ಣು ಮೂಗು ಕಿತ್ಕಾಡಿಕೊಂಡು ಬಡದಾಡ್ತಕ್ಕಂಥ ಒಂದು ಆಶೆಯನ್ನು ಏನು ಇಟ್ಕೊಂಡಿದ್ದಲ್ಲ, ಅದು ಎರಡನೇ ಪ್ರಯತ್ನವೂ ವಿಫಲ ಆಗ್ತವೆ. ಆವಾಗ ಮೂರನೇ ಪ್ರಯತ್ನ ಏನು ಮಾಡ್ತಾವಂದ್ರೆ, ಏನು ಮಾಡ್ತಾವಂದ್ರೆ ರಾಜಕುಮಾರಿಯನ್ನು ನಾನು ಹಿಡ್ಕೋತೇನೆ, ಬೋಳಶಂಕರನ ಬಳಿಗೆ ಬೇರದ, ಆ ಬೇರನ್ನು ಇಟ್ಟುಕೊಂಡು ಕಡಿಮೆ ಮಾಡಲಿಕ್ಕೆ ಅವೇನು ಮಾಡ್ತಾನೆ, ರಾಜಕುಮಾರಿ ಬಳಿಗೆ ಬರ್ತಾನೆ. ದಾರಿಯಲ್ಲಿ ನೀನೇನಾಗಬೇಕೋ ಯಾವುದೋ ವೇಷದಿಂದ ಬಂದು ಅವನಲ್ಲಿ ಇರ್ತಕ್ಕಂಥ ಆ ಬೇರನ್ನು ಕಿತ್ಕೊಳ್ಬೇಕು. ಆವಾಗ ಬೇರೆ ಇಲ್ಲದೇ ಇದ್ರೂ ಸಹಿತ ಅವನು ಆ ರೋಗವನ್ನು ಕಡಿಮೆ ಮಾಡಲಿಕ್ಕೆ ರಾಜಕುಮಾರಿ ಬಳಿಗೆ ಬರ್ತಾನೆ. ಮಾಡಲಿಕ್ಕೆ ಆಗೋದಿಲ್ಲ, ರಾಜ ಸಿಟ್ಟಿನಿಂದ ಕ್ರೋಧದಿಂದ ಇವನನ್ನು ಕತ್ತು ಕೊಯ್ದು ಸಾಯಿಸ್ತಾನೆ. ಆವಾಗ ನಮ್ಮ ಕೆಲಸ ಈಡೇರ್ತದೆ ಅಂತ ಹೇಳ್ಕೊಂಡು ಏನು ಮಾಡ್ತವೆ, ಪ್ಲ್ಯಾನ್ ಮಾಡ್ತವೆ. ಆ ಪ್ಲ್ಯಾನ್ ಪ್ರಕಾರ ಅವು ಆ್ಯಕ್ಷನ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತವೆ. ಆವಾಗ ಖಂಡಿತ ಚೆನ್ನಾಗಿದೆ ನಡಿ ಅಂತ ತಿಳ್ಕೊಂಡು ಒಂದು ಪಿಶಾಚಿ ಅವನನ್ನು ಹಿಡಿಲಿಕ್ಕೆ ಹೋಗ್ತದೆ, ಅಂದರೆ ರಾಜಕುಮಾರಿಯನ್ನು ಹೊಟ್ಟೆ ನೋವಿನ ರೂಪದಲ್ಲಿ ಹಿಡಿದುಕೊಳ್ಳಿಕ್ಕೆ ಹೋಗ್ತದೆ. ಇನ್ನೊಂದು ಪಿಶಾಚಿ ಬೋಳಶಂಕರನ ಬಳಿಗಿರ್ತಕ್ಕಂಥ ಬೇರನ್ನು ಕಿತ್ಕೊಳ್ಳಿಕ್ಕೆ ಅದು ಪ್ಲ್ಯಾನ್ ಮಾಡ್ಕೊಂಡು ಕುಂತಿರ್ತದೆ. ಆವಾಗ ಒಂದು ಪಿಶಾಚಿ ಹೋಗಿ ಏನು ಮಾಡ್ತದೆ, ರಾಜಕುಮಾರಿಯನ್ನು ಹೊಟ್ಟೆ ಹಿಡಿತದೆ. ಹಿಡ್ಕೊಂಡಾಗ ಆಕೆ ಹೊಟ್ಟೆ ನೋವು ಅಂತ ಹೇಳ್ಕೊಂಡು ಒದ್ದಾಡ್ತಿರ್ತಾಳೆ. ಆ ಒದ್ದಾಡಿದಾಗ ಆ ಹೊಟ್ಟೆ ನೋವನ್ನು ಕಡಿಮೆ ಮಾಡಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ತಾರೆ, ಯಾರಿಂದಲೂ ಆಗೋದಿಲ್ಲ. ಆವಾಗ ರಾಜ ಡಂಗೂರು ಸಾರಿಸ್ತಾನೆ. ಆ ರಾಜ ಡಂಗೂರು ಸಾರಿಸಿದಾಗ ಏನು ನಡೀತದೆ ಅನ್ನೋದನ್ನು ಎಲ್ಲರಂಥವಳೆಲ್ಲ ನಮ್ಮ ಆಕಿ ಅಂತಕ್ಕಂಥ ಆರನೇ ಭಾಗದಲ್ಲಿ ಬರ್ತದೆ. ಅಲ್ಲಿಂದ ನಾವೇನು ಮಾಡೋಣ, ಇವತ್ತಿನ ಕಥೆಯನ್ನು ಮುಂದುವರಿಸ್ತಾ ನೋಡ್ಕೊಂತ ಹೋಗೋಣ. ಎಲ್ಲರಂಥವಳೆಲ್ಲ ನಮ್ಮ ಆಕಿ ಕೊಡಂಗಿ ಹಾಡು ಹೇಳಕತ್ತಾನೆ. ಯಾಕೆ ಹಾಡಕತ್ತಾನೆ ಅಂದರೆ, ರಾಜಕುಮಾರಿಗೆ ಬಂದಿರತಕ್ಕಂಥ ಹೊಟ್ಟೆ ನೋವನ್ನು ಕಡಿಮೆ ಮಾಡಿದವರಿಗೆ ಏನು ಮಾಡ್ತೇವೆ ನಾವು, ಬಹುಮಾನವಾಗಿ ರಾಜ್ಯ ಕೊಡ್ತೇವೆ, ಅರ್ಧ ರಾಜ್ಯ ಕೊಡ್ತೇವೆ. ಮೊದಲು ಒಂದು ನಾಲ್ಕಾಂಶ ಭಾಗ ಕೊಡ್ತೇವೆ, ಅರ್ಧ ರಾಜ್ಯ ಕೊಡ್ತೇವೆ, ಜೊತೆಗೆ ರಾಜಕುಮಾರಿಯನ್ನು ಕೊಟ್ಟು ಮದುವೆ ಮಾಡ್ತೇವೆ ಅಂತ ಹೇಳ್ಕೊಂಡು ಏನು ಮಾಡಿರ್ತಾನೆ, ಡಂಗುರ ಸೇರಿಸಿರ್ತಾನೆ. ಆ ಡಂಗುರ ಕೇಳ್ಕೊಂಡು ಕೊಡಂಗಿ ಏನು ಮಾಡ್ತಾನೆ, ಬೋಳಶಂಕರನ ಬಳಿಗೆ ಬೇರದ, ಆ ಬೇರನ್ನು ತೆಗೆದುಕೊಂಡು ರಾಜಕುಮಾರಿ ಹೊಟ್ಟೆ ನೋವನ್ನು ಕಡಿಮೆ ಮಾಡಬೇಕು, ಆಮೇಲೆ ರಾಜಕುಮಾರಿಯನ್ನು ಮದುವೆ ಆಗಬೇಕು ಅಂತಕ್ಕಂಥ ಹಗಲ್ ಕಣಕ್ಕೆ ಕಾಣ್ತಾನೆ. ಆ ಹಗಲ್ ಗಣಸಿನೊಳಗೆ ಕೊಡಂಗಿ ಏನು ಮಾಡಾಕತ್ತಾನೆ, ಹಾಡ ಹಾಕತ್ತಾನೆ. ಹೆಂಗೆ, ಎಲ್ಲರಂಥವಳೆಲ್ಲ ನಮ್ಮ ಹಾಕಿ ಸಲ್ಲು ಸಲ್ಲಿಗೆ ತುರುಬು ಕಟ್ಟ ಹಾಕಿ ಹಲ್ಲು ಕಿರಿಯೋದನ್ನು ಕಲಸಿ
ಜುಟ್ಟು ಹಿಡಿದು ನಡೆಸಿದ ಆಕೆ ಅಂದ್ರೆ ಎಲ್ಲರಂಥವಳಲ್ಲ ನಮ್ಮ ಆಕೆ, ಎಲ್ಲರಂಥವಳು ಅಲ್ಲ ಈಕೆ ನಮ್ಮ ಆಕೆ. ಸಲ್ಲು ಸಲ್ಲಿಗೆ ಹೆಜ್ಜೆ ಹೆಜ್ಜೆಗೂ ಸಹಿತ ಏನು ಮಾಡ್ತದೆ, ಬಿಚ್ಕೊಳ್ತಕ್ಕಂಥ ಆ ತುರುವನ್ನು ಕಟ್ಟಾಕಿ, ಕೂದಲನ್ನು ಕಟ್ಟಾಕಿ, ಹಲ್ಲು ಕಿರಿಯೋದನ್ನು ಕಲಿಸಿ, ಅಂದರೆ ಸಮಾಜದಾಗೆ ಮಾತನಾಡೋದನ್ನು ನಗುವುದನ್ನು ಕಲಿಸಿ ನಮ್ಮನ್ನು ಜುಟ್ಟು ಹಿಡಿದು ನಡೆಸಿದ ಆಕೆ. ಅಂದರೆ ಇಲ್ಲಿ ಬರ್ತಕ್ಕಂಥ ತಾತ್ಪರ್ಯ ಇಷ್ಟೇ, ರಾಜಕುಮಾರಿಯನ್ನು ಮದುವೆ ಆಗ್ತಕ್ಕಂಥ ಹಗಲು ಕನಸ್ಕಾಂತಕ್ಕಂಥ ಕೊಡಂಗಿಗೆ ರಾಜಕುಮಾರಿ ಸಿಕ್ಕೇ ಬಿಟ್ಲು ಅಂತಕ್ಕಂಥ ಒಂದು ಸಂತೋಷದೊಳಗೆ ಈ ಹಾಡನ್ನು ಹೇಳಾಕತ್ತಾನೆ. ಅವಾಗ ಬೋಳಶಂಕರ ಕೇಳ್ತಾನೆ, ಏನಯ್ಯ ಕೊಡಂಗಿ ತುಂಬ ಖುಷಿಯಿಂದ ಇರೋ ಹಾಗಿದೆ, ಯಾಕೆ ಭಾಳ ಸಂತೋಷವಾಗಿದೆಯಲ್ಲ ಅಂತ. ಆ ಕೊಡಂಗಿ ಅಂತಾನೆ, ಡಂಗುರ ಕೇಳಲಿಲ್ವೇ ನಿನಗೆ, ಡಂಗುರ ಕೇಳಿಸ್ಲಿಲ್ಲ ಏನಂತ. ಅವಾಗ ಬೋಳಶಂಕರ, ಇಲ್ವಲ್ಲ, ಏನು ವಿಷಯ ಏನಂತ ತಿಳ್ಕೊಂಡು ಡಂಗುರ ಹೊಡೆದಾರೆ. ಕೊಡಂಗಿ ಹೇಳ್ತಾನೆ, ರಾಜಕುಮಾರಿಗೆ ಹೊಟ್ಟೆನೋ, ರಾಜಕುಮಾರಿ ಹೊಟ್ಟೆನೋ ಬರ್ತಾ ಅದ. ಬೋಳಶಂಕರ್ ಪ್ರಶ್ನೆ ಮಾಡ್ತಾರೆ, ಯಾಕೆ ಸಾತ್ವಿಕ ವ್ಯಕ್ತಿ, ಇವನಲ್ಲಿ ಸ್ವಾರ್ಥ ಇಲ್ಲ, ನಿಸ್ವಾರ್ಥ ಮನುಷ್ಯ. ರಾಜಕುಮಾರಿ ಹೊಟ್ಟೆನೋ ಬರ್ತಾರೆ, ಇವನು ಸಂತೋಷ ಪಡ್ತಕ್ಕಂಥದ್ದು ನಾನು ಸಂತೋಷ ಪಡ್ತಕ್ಕಂಥದ್ದು ಏನದಪ್ಪ ಅಂತೇಳ್ಕೊಂಡು ಬೋಳಶಂಕರ ಕೊಡಂಗಿಯನ್ನು ಕೇಳ್ತಾನೆ, ಅದಕ್ಕೆ ಸಂತೋಷ ಪಡ್ತಿದೀಯಾ, ಅದಕ್ಕೋ ಇಷ್ಟು ಆರಾಮಾಗಿದ್ದೀನಿ ಅಂತ. ಆ ಕೊಡಂಗಿ ಅಂತಾನೆ, ಹಂಗಲ್ಲಪ್ಪ, ಅದನ್ನು ವಾಶಿ ಮಾಡಿದವರಿಗೆ ಭಾರೀ ಬಹುಮಾನ ಕೊಡ್ತಾರಂತೆ. ರಾಜಕುಮಾರಿ ಹೊಟ್ಟೆ ನೋವನ್ನು ವಾಶಿ ಮಾಡಿದವರಿಗೆ ಭಾರೀ ಬಹುಮಾನ ಕೊಡ್ತಾರಂತೆ. ಆ ಬೋಳಶಂಕರ್ ಅಂತಾನೆ, ಹೌದು, ವಾಶಿ ಮಾಡಿದವರಿಗೆ ನಿನಗಲ್ವಲ್ಲ, ಅಂದರೆ ರೋಗವನ್ನು ಕಡಿಮೆ ಮಾಡಿದವ್ರು ಕೊಡ್ತಾರೆ, ನಿನಗೆ ಕೊಡಂಗಿಲ್ಲಲ್ವಾ. ಆ ಕೊಡಂಗಿ ಅಂತಾನೆ, ನೀನು ಹೀಗೆ ಕೈ ಬಿಟ್ಟರೆ ನಾನು ಬದುಕೋದುಂಟೆ. ಬೋಳಶಂಕರ, ನಿನ್ನ ಹತ್ತಿರ ಬೇರೆ ಇದೆಯಲ್ಲ, ಅಂದ್ರೆ ವಾಶಿ ಮಾಡಿದವ್ರು ಕೊಡ್ತಾರೆ, ಅಂದ್ರೆ ನಿನ್ನ ಬಳಿಗೆ ಬೇರೆ ಅದ, ಆ ಬೇರೆ ಇಟ್ಕೊಂಡು ನಾನು ಏನು ಮಾಡ್ತಾನೆ, ರೋಗ ವಾಶಿ ಮಾಡ್ತಾನೆ, ಅದಕ್ಕೆ ನೀನು ನನ್ನ ಕೈ ಬಿಡಬೇಡ. ಅಂದರೆ ರಾಜಕುಮಾರಿಯನ್ನು ಮದುವೆ ಆಗ್ತಕ್ಕಂಥ ಒಂದು ಅವಕಾಶ ಇದಲ್ಲ, ಅವಕಾಶವನ್ನು ನಿನ್ನ ಕಿತ್ಕೊಳ್ಳೋಕೆ ಹೋಗಬೇಡ ಅನ್ನೋಂಗೆ ಹೇಳ್ತಾನೆ. ಆವಾಗ ಬೋಳಶಂಕರ, ಯಾವುದಪ್ಪ, ಸಾತ್ವಿಕ ವ್ಯಕ್ತಿಯಾಗಿರ್ತಕ್ಕಂಥ ಬೋಳಶಂಕರನಲ್ಲಿ ಸ್ವಾರ್ಥ ಇಲ್ಲ, ಅದಕ್ಕೆ ಬೇರೆ ಯಾವುದು ಅಂತ ಕೇಳ್ತಾನೆ. ಆವಾಗ ಕೊಡಂಗಿ, ಅದೇ ನಿನ್ನ ಹೊಟ್ಟೆ ನೋವಿಗಾಗಿ ಮೊನ್ನೆ ಪಿಶಾಚಿ ಕೊಟ್ಟಿತ್ತಲ್ಲ, ನಿನಗೆ ಹೊಟ್ಟೆ ನೋವು ಬಂದಾಗ ಪಿಶಾಚಿ ಕೊಟ್ಟಿತ್ತಲ್ಲ. ಆವಾಗ ಬೋಳಶಂಕರ ಜೀಬುಗಳಲ್ಲಿ ಹುಡುಕಿ, ಹೌದು ಇದೆ, ಹೌದು ಇದೆ ಅಂತ. ಆ ಕೊಡಂಗಿ, ಅದನ್ನು ನೀನು ಕೊಟ್ಟರೆ ಹೋಗಿ ರಾಜಕುಮಾರಿಗೆ ಕೊಟ್ಟು ವಾಶಿ ಮಾಡಿ ಬಹುಮಾನಕ್ಕೆ ಇಟ್ಸ್ಕೊಂಡು ಬರೋಣ ಅಂತ. ಬಹುಮಾನದಲ್ಲಿ ನಿನಗೂ ಅಷ್ಟೋ ಇಷ್ಟೋ ಕೊಟ್ಟು ಕೊಡ್ತೀನಯ್ಯ, ಅಷ್ಟೋ ಇಷ್ಟೋ ನಿನಗೇನು ಮಾಡ್ತಾನೆ, ಕೊಟ್ಟೇ ಕೊಡ್ತೀನಿ ಅಂತ. ನಿನ್ನ ಬಳಿಗಿರ್ತಕ್ಕಂಥ ಆ ಬೇರನ್ನು ಕೊಟ್ಟರೆ ರಾಜಕುಮಾರಿ ಹೊಟ್ಟೆ ನೋವನ್ನು ಕಡಿಮೆ ಮಾಡಿ ಬಹುಮಾನಕ್ಕೆ ಇಡ್ಸ್ಕೊಂಡು ಬರ್ತೇನೆ. ಆ ಬಹುಮಾನದಲ್ಲಿ ನಿನಗೇನು ಮಾಡ್ತಾನೆ, ಅಲ್ಪ ಸ್ವಲ್ಪ ಫಲ ಕೊಡ್ತೇನೆ. ಆವಾಗ ಬೋಳಶಂಕರ್ ಅಂತಾನೆ, ಅದಕ್ಕೇನಂತೆ, ಕೊಡೋನು ಬಿಡು, ಒಬ್ಬರಿಗೆ ನೋವಿದ್ದಾಗ ಮದ್ದಿಟ್ಕೊಂಡು ಸುಮ್ಮನೆ ಇರಲಿಕ್ಕಾಗುತ್ತಾ, ಅರಮನೆಗೆ ಯಾವಾಗ ಹೋಗ್ತೀಯ. ಅಂದರೆ ಒಬ್ರಿಗೆ ರೋಗ ಬಂದಾಗ ನನ್ನದೇ ಮದ್ದದ ಅಂದರೆ ಔಷಧಿ ಇದೆ ಅಂದ್ರೆ ಅದನ್ನು ಇಟ್ಕೊಂಡು ಇರ್ಲಿಕ್ಕೆ ಆಗೋದಿಲ್ಲ, ನೀನು ಯಾವಾಗ ಅರಮನೆಗೆ ಹೋಗ್ತೀಯ ಹೇಳು ಅಂತ. ಆ ಕೊಡಂಗಿ, ಕೊಟ್ಟರೆ ಈಗಲೇ ಹೋಗ್ತೀನಿ, ಕೊಟ್ಟರೆ ನಾನು ಏನು ಮಾಡ್ತೇನೆ, ಈಗ ಹೋಗಿಬಿಡ್ತೇನೆ. ಆದರೆ ಒಂದು ಅನುಮಾನ, ಆದರೆ ಒಂದು ಡೌಟ್. ಸಾಮಾನ್ಯವಾಗಿ ರಾಜಕುಮಾರಿಯ ರೋಗ ವಾಸಿ ಮಾಡಿದವರಿಗೆ ರಾಜಕುಮಾರಿನೇ ಮದುವೆ ಮಾಡಿಕೊಡೋದು ಕಥೆಗಳಲ್ಲಿ ಪದ್ಧತಿ ಅಲ್ವಾ, ಬರೀ ಬಹುಮಾನ ಅಷ್ಟ ಕೊಡೋಲ್ಲ. ರಾಜಕುಮಾರಿ ರೋಗವನ್ನು ವಾಸಿ ಮಾಡಿದವರಿಗೆ ರಾಜಕುಮಾರಿನ ಮದುವೆ ಮಾಡಿಕೊಡ್ತಾರಲ್ಲ, ಅದೆಲ್ಲಪ್ಪ ಅಂದ್ರೆ ಕಥೆಗಳಲ್ಲಿ ಬರ್ತದಲ್ಲ, ಹಂಗೆ ಈಕೆಯನ್ನು ಸಹಿತ ಮದುವೆ ಮಾಡಿಕೊಡ್ತಾರೆ ಏನೋ ಅಂತ. ಆ ಬೋಳಶಂಕರ, ಭಲೆ ಭಲೆ, ಎಂಥ ಯೋಚನೆ ಮಾಡಿದೆಯಪ್ಪ ಭಲೆ, ಆಗಲೇ ಅದನ್ನು ಯೋಚನೆ ಮಾಡಿಬಿಟ್ಟಿದೆಯಲ್ಲಪ್ಪ, ಅಂದರೆ ಅದನ್ನು ನೀನು ಮದುವೆ ಆಗ್ತಕ್ಕಂಥ ಒಂದು ಮುಂದಿನ ಯೋಚನೆಯೂ ಮಾಡಿದ್ದೀರ. ಅಂದರೆ ನಿನಗೆ ರೋಗ ಕಡಿಮೆ ಮಾಡೋದಕ್ಕಿಂತ ಮುಖ್ಯವಾಗಿ ನೀವು ನಿನ್ನಲ್ಲಿರ್ತಕ್ಕಂಥ ಯೋಚನೆ ಯಾವುದಪ್ಪ ತಲೆಯೊಳಗೆ, ರಾಜಕುಮಾರಿಯನ್ನು ಗಿಟ್ಟಿಸ್ಕೊಳ್ಳೋದು. ಆದರೆ ಬೋಳಶಂಕರ್ ನೋಡಿ, ಹೊಟ್ಟೆ ನೋವಿಗೆ ಡಂಗುರ ಸರ್ಸಾರೆ ಅಂದ್ರೆ ಅವನು ಹೊಟ್ಟೆ ನೋವನ್ನಷ್ಟೇ ಕಡಿಮೆ ಮಾಡಿ ಬರವ, ರಾಜಕುಮಾರಿ ಮದುವೆಯನ್ನು ಯೋಚನೆ ಮಾಡೋಲ್ಲ. ಒಂದು ವೇಳೆ ರಾಜಕುಮಾರಿನೇ ಇವನನ್ನು ಮದುವೆ ಆಗ್ತೀನಿ ಅಂತಂದವನು ಅದಕ್ಕೂ ಒಪ್ಕೊಳ್ತಕ್ಕಂಥ ಅವನಲ್ಲ. ಅಂದರೆ ಅವನಿಗೆ ಇವರಿಗೆ ಇರ್ತಕ್ಕಂಥ ಅಂತರ ಎಷ್ಟು ಅನ್ನೋದನ್ನು ನೀವೇನು ಮಾಡಿರಿ, ಒಂದು ಕ್ಷಣ ಇಲ್ಲಿ ಯೋಚನೆ ಮಾಡ್ಕೊಳ್ರಿ. ಅವಾಗ ಕೊಡಂಗಿ ಅಂತಾನೆ, ಓಹೋ ಓಹೋ, ಹೌದಾ, ಅಂದರೆ ಮುದುಕಿ ಒಬ್ಬಳು ಏನು ಮಾಡಾಕತ್ತಾಳೆ, ಆ ಕಡೆಯಿಂದ ಅಳ್ತಾ ಅಳ್ತಾ ಇವ್ರ ಕಡೆ ಬರಾಕತ್ತಾಳೆ. ಆ ಬೋಳಶಂಕರ, ಯಾಕಮ್ಮ ಏನಾಗಿದೆ ನಿನಗೆ ಹೇಳೋದಕ್ಕೆ, ಯಾಕೆ ಅಳಾಕತ್ತಿ ಅಂತ ಬೋಳಶಂಕರ ಆಕೆ ನೆನ್ ಮಾಡ್ತಾನೆ, ಕೇಳ್ತಾನೆ.
ಮುದುಕಿ ಹೇಳ್ತಾಳೆ, ಅಯ್ಯೋ ಹೊಟ್ಟೆನೋವು ಸ್ವಾಮಿ, ಹೊಟ್ಟೆನೋವು, ಕರಳು ಕಿತ್ತಿಗೆ ಕರಳು ಕಿತ್ತು ಬಾಯಿಗೆ ಬರ್ತೀವಿ, ಏನು ಮದ್ದು ಕುಡಿದ್ರು ವಾಸಿ ಆಗೋದು ಸ್ವಾಮಿ, ಅಯ್ಯೋ ಹೊಟ್ಟೆನೋವು ಹೊಟ್ಟೆನೋವು ಅಂತ ತಿಳ್ಕೊಂಡು ಏನು ಮಾಡೋಕತ್ತಾಳೆ ಆ ಮುದುಕಿ, ಕೆಳಗೆ ಬಿದ್ದು ಹೊರಲಾಡಿ ಚೀರಾಡ್ತಾ ಇರ್ತಾಳೆ. ಆವಾಗ ಬೋಳಶಂಕರ ನೋಡಿ ಎಷ್ಟು ಬೇಗನೆ ಸ್ಪಂದಿಸ್ತಾನಂದ್ರೆ ರಾಜಕುಮಾರನೇ ಸಿಗ್ತೇನೆ ಅಂತ ಅಂತ ತಿಳ್ಕೊಂಡು ಗೊತ್ತಿದ್ರು ಸಹಿತ, ರಾಜಕುಮಾರಿ ಹೊಟ್ಟೆ ನೋವನ್ನು ವಾಸಿ ಮಾಡಿದ್ರು ಸಹಿತ, ರಾಜಕುಮಾರಿ ಸಿಗ್ತಾಳೆ ಅನ್ನೋದು ಗೊತ್ತಿದ್ರು ಸಹಿತ ಅವನೇನು ಮಾಡ್ತಾನೆ, ಈ ಮುದುಕಿಗೆ ಔಷಧಿಯನ್ನು ಕೊಟ್ಬಿಡ್ತಾನೆ. ತಗೋ ಬೇಗನೆ ಬಾಯಲ್ಲಿ ಇಟ್ಕೊಂಡು ಹೋಗಿ ಶಿವ ನಿನಗೆ ಒಳ್ಳೆಯದು ಮಾಡಲಿ ಅಂತ ತಿಳ್ಕೊಂಡು ಬೇರೆ ಕೊಡೋಕೆ ಹೋಗ್ತಾನೆ. ಆವಾಗ ಮುದುಕಿ ವೇಷದಲ್ಲಿರ್ತಕ್ಕಂಥ ಆ ಪಿಶಾಚಿ, ಅಯ್ಯಯ್ಯೋ ಆ ಹೆಸರು ಹೇಳಬೇಡಿ, ನನ್ನ ಹೊಟ್ಟೆ ನೋವು ಜಾಸ್ತಿ ಆಗುತ್ತೆ, ನೀವು ಹೆಸರು ಹೇಳ್ರಂದ್ರೆ ನನಗೇನಾಗ್ತದ ಹೊಟ್ಟೆ ನೋವು ಜಾಸ್ತಿ ಆಗ್ತದೆ, ಹೆಸರು ಹೇಳಬೇಡ್ರಿ ಅಂತ. ಅವಾಗ ಬೋಳಶಂಕರ್ ಅಂತಾನೆ, ಶಿವನ ಹೆಸರು ಹೇಳಿದ್ರೆ ತಾನೇ, ಶಿವನ ಹೆಸರು ಹೇಳಿದ್ರೆ ನಿಮ್ಗೆ ಹೊಟ್ಟೆ ನೋವು ಜಾಸ್ತಿ ಆಗ್ತದ? ಅವಾಗ ಮುದುಕಿ ಹೌದು, ಅಯ್ಯಯ್ಯೋ ಕೊಡಂಗೆ ಏನಂತಾನೆ, ಶಿವಶಿವ ಶಿವಶಿವ ಅಂತ ತಿಳ್ಕೊಂಡು ಅಂದ್ಬಿಡ್ತಾನೆ. ಆವಾಗ ಆ ಮುದುಕಿಯ ರೂಪ ಹೋಗಿ ಒಮ್ಮಿನೊಮ್ಮೆ ಏನಾಗಿ ಬಿಡ್ತದ, ಪಿಶಾಚಿಯ ರೂಪ ಪಿಶಾಚಿ ನಂಬರ್ ಎರಡಕ್ಕೆ ಬಂದುಬಿಡ್ತದ. ಆವಾಗ ಬಳಶಂಕರ್ ಅಂತಾನೆ, ಎಲ್ಲ ಅನಿಷ್ಟ ಮತ್ತೆ ಬಂದೀಯೋ, ಎಲ್ಲ ಅನಿಷ್ಟವೇ ಮತ್ತೆ ನನಗೇನು ಮಾಡಾಕತ್ತಿ, ಕಾಡಕ್ಕೆ ಬಂದೇನು? ಆಗ ಪಿಶಾಚಿ ಹೇಳ್ತದ, ನಾನು ಬೇರೆ ನಾನು ಬೇರೆ, ನಿನ್ನನ್ನು ಸಾವುಕಾರ ಡಬ್ಬುನ ಜೊತೆಗಿದ್ದವನು ಒಂದೇ ನಂಬರು ಬೋಳಶಂಕರ್ನ ಹಿಂದೆ ಬಿದ್ದಿತ್ತು, ಇದೀಗಾಗಲೇ ಬೋಳಶಂಕರ್ನಿಗೆ ತನ್ನಲ್ಲಿರ್ತಕ್ಕಂಥ ಒಂದು ಮಂತ್ರವನ್ನು ವರವಾಗಿ ಬೋಳಶಂಕರ್ನಿಗೆ ಕೊಟ್ಟ ಏನು ಮಾಡಿತ್ತು, ಸತ್ತೋಗ್ಬಿಡ್ತು. ಇನ್ನು ಎರಡನೇ ಪಿಶಾಚಿ ಏನಾಗ್ಯದ, ಸರ್ದಾರ್ ಸೋಮಣ್ಣನ ಹಿಂದೆ ಬಿದ್ದಿರ್ತಕ್ಕಂಥದ್ದು, ಅದು ಯಾವ ರೀತಿಯಾಗಿ ಸೋಲ್ತದೆ ಅನ್ನೋದು ನೋಡಿ. ಆವಾಗ ಬೋಳಶಂಕರ್ ಅಂತಾನೆ, ನೀ ಯಾರಾದರೂ ಆಗಿರು, ನಿನ್ನ ತಮ್ಮನಿಗಾದ ಗತಿಯೇ ನಿನಗೂ ಕಾದಿದೆ. ನಿನ್ನ ತಮ್ಮನಿಗೆ ಯಾವ ಗತಿಯಾಗಿತ್ತಲ್ಲ ಅದು ನಿನಗೆ ಕಾದಿದೆ, ಶಿವಶಿವ ಶಿವಶಿವ ಅಂತ ತಿಳ್ಕೊಂಡು ಏನು ಮಾಡ್ತದ ಅಂದುಬಿಡ್ತದ. ಅವಾಗ ಪಿಶಾಚಿ ಎರಡು, ಅದನ್ನು ಹೇಳಬೇಡ, ನೀನು ಏನು ಹೇಳಿದ್ರೂ ಮಾಡ್ತೇನೆ, ಅದನ್ನು ಮಾತ್ರ ಹೇಳಕ್ಕೆ ಹೋಗ್ಬೇಡ, ಶಿವಶಿವ ಅಂತ ತಿಳ್ಕೊಂಡು ಅನ್ನಕ್ಕೆ ಹೋಗ್ಬೇಡ, ನೀ ಯಾವ ಕೆಲಸ ಹೇಳ್ತಿಲ್ಲ ಆ ಕೆಲಸವನ್ನು ನಾನು ಏನು ಮಾಡ್ತೇನೆ ಮಾಡ್ತೇನೆ ಅಂತ ತಿಳ್ಕೊಂಡು ಹೇಳ್ತದ. ಅವಾಗ ಬೋಳಶಂಕರ್ ಅಂತದ ಅಂತಾನೆ, ನೀನು ಏನು ಮಾಡಬಲ್ಲೆ ನನಗೆ, ನೀ ಹೇಳ್ದಂಗೆ ಕೇಳ್ತೇನೆ ಅಂತೀಯಲ್ಲ, ನೀ ಏನು ಮಾಡಬಲ್ಲೆ? ಆಗ ಪಿಶಾಚಿ ಎರಡು ಹೇಳ್ತದ, ನಿನಗೆ ಬೇಕಾದಷ್ಟು ಚಿನ್ನದ ನಾಣ್ಯ ಕೊಡಬಲ್ಲೆ, ನಿನಗೆಷ್ಟು ಬೇಕಲ್ಲ ಅಷ್ಟು ನಾನು ಏನು ಮಾಡ್ತೇನೆ ಚಿನ್ನದ ನಾಣ್ಯವನ್ನು ಕೊಡ್ತೇನೆ. ಆಗ ಬೋಳಶಂಕರ್ ಅಂತಾನೆ, ಆಗಲೇಳು ಅಷ್ಟೇ ಮಾಡ್ತಿಲ್ಲೋ, ಆಗಲೇಳು ಸ್ವಲ್ಪ ಚಿನ್ನದ ನಾಣ್ಯ ಕೊಡು ನೋಡೋಣ, ಸ್ವಲ್ಪ ಚಿನ್ನದ ನಾಣ್ಯಗಳನ್ನು ಏನು ಮಾಡೋದು ಕೊಡು ನೋಡೋಣ. ಅವಾಗ ಪಿಶಾಚಿ ಎರಡು ಹೇಳ್ತದ, ಆ ತೆನೆಯಿಂದ ಕಾಳು ಉದುರಿಸಿ ಕೈ ಮುಟ್ಟು, ಅಂದರೆ ತೆನೆ ಒಳಗದಲ್ಲ ಜ್ವಾಳ ತೆನೆ ಒಳಗದನ್ನು ಉದುರಿಸಿ ಕೈ ಮುಟ್ಟು. ಈಗ ಹೇಳು, ಈಗ ನಾನು ಮಂತ್ರ ಹೇಳ್ತೀನಿ, ಆ ಮಂತ್ರ ಹೇಳು, ಆಟೋಮೆಟಿಕ್ ಏನಾಗ್ತದೆ ನಿನಗೆ ಆ ಚಿನ್ನ ಸಿಗ್ತದ ಅಂತ. ಅವಾಗ ಬೋಳಶಂಕರ ಹೇಳ್ದಂತೆ ಏನು ಮಾಡ್ತಾನೆ, ಕಾಲು ಉದುರಿಸಿ ಉಳಿಸಿ ಅದ್ರ ಮೇಲೆ ಕೈ ಇಟ್ಕೋತಾನೆ. ಆಗ ಪಿಶಾಚಿ ಏನು ಮಾಡ್ತದ ಮಂತ್ರ ಹೇಳ್ತದ, ಹಂಡೋಲ ಬಂಡೋಲ ಚಿಗರಿ ಚಿಕ್ಕಲಕ್ಕ ಬಕ್ಕಲಕ್ಕ ಸಾಲ್ ಕುದುರಿ ಹನುಮಂತ್ರಾಯ, ಧಾನ್ಯವೆಲ್ಲ ನಾಣ್ಯವಾಗಲಿ ನಾಣ್ಯವೆಲ್ಲ ಚಿನ್ನವಾಗಲಿ, ಬಚ್ಚಾ ಬೋಲ್ ಬೋಲಾತಿ ಬೋಲ್ ಹಾಮ್ ಲಂಗೋಟಿ ಕೋಲ್. ಹಿಂಗ ಆ ಮಂತ್ರೋಚ್ಚಾರಣೆ ಯಾವ್ದು ಮಾಡ್ತದ, ಪಿಶಾಚಿ ನಂಬರ್ ಎರಡು ಮಾಡ್ತದ. ಹಂಗಂದ್ರೆ ಏನಪ್ಪ ಅಂದರೆ ಸಣ್ಣ ಮಕ್ಕಳು ಆಟ ಆಡುವಾಗ ಹತ್ತಿಕಾಳ ಬತ್ತಿಕಾಳ ಬೌನಾಳ ಬಸನಾಳ ಕೈ ಕೈ ಜೋಡ್ಗೈ ಪಂಚಮ್ ಪಗಡಂ ದಾಳಂ ಗೆಜ್ಜಂ ಪಡೋಲ್ ಫುಲ್ ಅಂತಿದ್ದು ಅಂತಿದ್ದಲ್ಲ, ಹಂಗೆ ಇದೊಂದು ಹಾಡು, ಹಾಸ್ಯಕ್ಕಾಗಿ ಮಾಡಿಕೊಂಡಿರ್ತಕ್ಕಂಥ ಒಂದು ಶಬ್ದಗಳ ಸಂಗ್ರಹ ಒಂದು ಹಾಡು ಅಂತ ತಿಳ್ಕೊಂಡು ಹೇಳ್ಬೋದು. ಹಂಗೆ ಇಲ್ಲಿ ಬೋಳಶಂಕರ ಏನು ಮಾಡ್ತದ, ಅದು ಪಿಶಾಚಿ ಏನು ಮಾಡ್ತದ ಹೇಳ್ತದ, ಮಂತ್ರ ಹೇಳ್ತದ, ಹಂಡೋಲ ಬಂಡೋಲ ಚಿಗರಿ ಚಕ್ಕಲಕ್ಕ ಬಕ್ಕಲಕ್ಕ ಹನುಮಂತ್ರಾಯ ಸಾಲ್ ಕುದುರಿ ಹನುಮಂತ್ರಾಯ, ಧಾನ್ಯವೆಲ್ಲ ನಾಣ್ಯವಾಗಲಿ ನಾಣ್ಯವೆಲ್ಲ ಚಿನ್ನವಾಗಲಿ, ಬಚ್ಚಾ ಬೋಲ್ ಬೋಲಾತಿ ಬೋಲ್ ಟ್ರಾಮ್ ಲಂಗೋಟಿ ಕೋಲ್. ಅವಾಗ ಬೋಳಶಂಕರ ಆ ಪಿಶಾಚಿ ಹೆಂಗೆ ಹೇಳ್ತದಲ್ಲ ಹಂಗೆ ಕಾಳ ಮೇಲೆ ಕೈ ಇಟ್ಕೊಂಡಂಥದ. ಅವಾಗ ಎಷ್ಟು ಚಿನ್ ಧಾನ್ಯವನ್ನು ಕೈ ಇಟ್ಟು ಮುಟ್ಟಿಟ್ಟಿರ್ತಾನಲ್ಲ ಅಷ್ಟೆಲ್ಲ ಚಿನ್ನದಾಗಿಬಿಡ್ತದ. ಅವಾಗ ಪಿಶಾಚಿ ಎರಡು ಕೇಳ್ತದ, ಈಗ ನಾನು ಹೋಗ್ಲ, ಈಗ ನಾನು ಏನು ಮಾಡ್ಬೋದು ಹೋಗ್ಬೋದಾ ಅಂತ. ಆ ಬೋಳಶಂಕರ್ ಅಂತಾನೆ, ಏರಯ್ಯ ಈ ಚಿನ್ನವೆಲ್ಲ ಮೊದಲು ಧಾನ್ಯ ಮಾಡು, ಇಷ್ಟು ಧಾನ್ಯ ಪೋಲಾದರೆ ಹೇಗೆ, ನಿನಗೇನೋ ಅದು ತೆನೆ ಉದುರಿಸಿ ಚಿನ್ನ ಮಾಡಿಕೊಟ್ಟಿಲ್ಲ ಬೇಡ, ಅದನ್ನು ಮತ್ತೆ ಹೊಳ್ಳಿ ಏನು ಮಾಡಿಬಿಡು ಧಾನ್ಯ ಮಾಡು. ನೋಡಿ ಈ ಜಗತ್ತಿನೊಳಗೆ ಚಿನ್ನ ಸಿಕ್ಕ ಬಳಿಕ
ಮತ್ತು ಬೇರೆ ಯಾರಾದರೂ ಏನನ್ನು ಬಯಸ್ತಾರಣ್ಣ? ಚಿನ್ನಾಶಕ್ತನ ಅಂತರೂ ಸಹಿತ ಏನು ಮಾಡಿದ ಅದು ಧಾನ್ಯ ನಾಶ ಆಗ್ತದ ಅಂತ ಹೇಳ್ಕೊಂಡು ಬೋಳಶಂಕರ ಏನು ಮಾಡ್ತಾನೆ, ಮೊದಲಿನಂಗೆ ನಾಣ್ಯವನ್ನೆಲ್ಲ ಧಾನ್ಯವಾಗಿ ಕನ್ವರ್ಟ್ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತಾನೆ. ಅವಾಗ ಬೋಳಶಂಕರ ಹೇಳಿದಾಗ ಪಿಶಾಚಿ ಎರಡು ಹೇಳ್ತದ, ನಿನಗೆ ಧಾನ್ಯ ಎಲ್ಲ ನಾಣ್ಯ ಆಗಬೇಕು, ನಾಣ್ಯ ಎಲ್ಲ ಧಾನ್ಯ ಆಗಬೇಕಂದ್ರೆ ಆ ಮಂತ್ರ ಏನು ಮಾಡು, ತಿರುಗು ಮುರುಗಾಗಿ ಹೇಳಿಬಿಡಪ್ಪ ಅಂತ. ಹೆಂಗೆ? ಕಲಬಕ ಕಲಕಚ್ಚಿ ರೆಗಚ್ಚಿ ಲಂಡೋಲ್ ಕಿರಿ ಸಾಲ್ ಕುದುರಿ ಹನುಮಂತ್ರಾಯ ಚಿನ್ನವೆಲ್ಲ ನಾಣ್ಯವಾಗಲಿ, ನಾಣ್ಯವೆಲ್ಲ ಧಾನ್ಯವಾಗಲಿ, ಬಚ್ಚಾ ಬೋಲ್ ಬೋಲಾತಿ ಬೋಲ್ ಹೈಮ್ ಲಂಗೋಟಿ ಕೋಲ್. ಈಗ ಏನು ಮೊದಲು ಪಿಶಾಚಿ ಮಂತ್ರ ಅಂದಾಗ ಕಾಳುಗಳೆಲ್ಲ ಚಿನ್ನದ ನಾಣ್ಯ ಆಗೈತಲ್ಲ, ಹಂಗೀಗ ಚಿನ್ನದ ನಾಣ್ಯ ಎಲ್ಲ ಏನಾಗಿದ್ದಾವೆ, ಕಾಳುಗಳೆಲ್ಲ ಈಗ ಮತ್ತೆ ಹೊಳ್ಳಿ ಚಿನ್ನ ಆಗ್ತದ. ಅವಾಗ ಬೋಳಶಂಕರ್ ಅಂತಾನೆ, ಮಕ್ಕಳಿಗೆ ಈ ಆಟ ತೋರಿಸಿದ್ರೆ ತುಂಬ ನಗಾಡ್ತಾರಲ್ವ, ಈ ಆಟವನ್ನು ಮಕ್ಕಳಿಗೆ ಹೇಳಿದ್ರೆ ಅವ್ರು ಭಾಳ ಚಂದ ನಗತಾರಲ್ಲ. ಅವಾಗ ಪಿಶಾಚಿ ಎರಡು ಹೇಳ್ತದ, ಈಗ ನಾನು ಹೋಗ್ಲಾ, ಈಗ ನಾನು ಹೋಗ್ಬೋದೇನು? ಆ ಬೋಳಶಂಕರ್ ಅಂತಾನೆ, ಆಗಲಿ ಹೇಳು ಶಿವ ನಿನಗೆ ಒಳ್ಳೆಯದನ್ನು ಮಾಡಲಿ, ಶಿವ ನಿನಗೇನು ಮಾಡಲಿ ಒಳ್ಳೆಯದನ್ನು ಮಾಡಲಿ, ಹೋಗು ಅಂತ ಹೇಳ್ತದ. ಅವಾಗ ಮತ್ತೇನು ಶಿವ ಅಂದಿರ್ತಾರಲ್ಲ ಅದನ್ನು ಕೇಳಿ, ಅಯ್ಯೋ ಆ ಹೆಸರು ಹೇಳಬೇಡಿ, ಆ ಹೆಸರು ಹೇಳಬೇಡಿ. ಆ ಕೊಡಂಗಿ ಏನು ಮಾಡ್ತಾನೆ, ಜೋರಾಗಿ ಚೀರಿಬಿಡ್ತಾನೆ, ಶಿವಶಿವ ಶಿವಶಿವಂಕರ ಭೋಂ ಭೋಂ ಶಂಕರ ಬೋಳೆಶಂಕರ ಇಷ್ಟ ಜೋರಾಗಿ ಮಂತ್ರೋಚ್ಚಾರಣೆ ಅಂದಾಗ ಏನಾಗ್ತದೆ, ಪಿಶಾಚಿ ಅಲ್ಲೇ ಸುತ್ತಾಕಿ ಸಾಕಿ ಖುಷಿ ಬಿದ್ದು ಸತ್ತು ಹೋಗ್ತದೆ. ಇಲ್ಲಿಗೆ ಎಲ್ಲರಂಥವಳಲ್ಲ ನಮ್ಮಾಕೆ ಅಂತಕ್ಕಂಥ ಭಾಗ ಮುಗಿತದೆ. ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಪ್ರಮುಖ ಅಂಶ ಏನಪ್ಪ ಅಂದ್ರೆ, ಬೋಳಶಂಕರನ ಬಳಿಗಿರ್ತಕ್ಕಂಥ ಆ ಬೇರಿನಿಂದ ರಾಜಕುಮಾರಿ ಹೊಟ್ಟೆ ನೋವನ್ನು ವಾಶಿ ಮಾಡಿದರೆ ರಾಜಕುಮಾರಿನೇ ತನಗೆ ಸಿಗ್ತಾಳೆ ಅನ್ನೋ ಒಂದು ಕನಸಿನೊಳಗೆ ವಿಹಾರ ಮಾಡ್ತಕ್ಕಂಥ ಈ ಕೋಡಂಗಿ ಏನು ಮಾಡ್ತಾನೆ, ಎಲ್ಲರಂಥವಳಲ್ಲ ನಮ್ಮಾಕಿ ಅಂದರೆ ನಮ್ಮಾಕಿ ಅಂದರೆ ಇಲ್ಲಿ ರಾಜಕುಮಾರಿ ಅಂದರೆ ರಾಜಕುಮಾರಿ ಮದುವೆ ಮಾಡ್ಕೊಂಡು ನಂತರ ಅವನಾಕಿ ಆಗ್ತಾಳೆ. ಅದಕ್ಕೆ ಈ ಕೆಂತಕ್ಕಿಪ್ಪ ಅಂದ್ರೆ ಎಲ್ಲರಂಥವಳಲ್ಲ, ಎಲ್ಲರಂಥವಳಲ್ಲ, ಯಾಕಂದರೆ ಮಾತು ಮಾತಿಗೆ ತುರುಬು ಕಟ್ಟಾಕಿ ಜುಟ್ಟು ಹಿಡಿದು ಜೀವನದಲ್ಲಿ ನಡೆಸಿದ ಆಕಿ ಅಂತ ತಿಳ್ಕೊಂಡು ಹೇಳ್ತಾನಲ್ಲ. ಹಂಗೆ ಈ ಪಿಶಾಚಿಗಳು ಹೇಳಿರ್ತಕ್ಕಂಥ ಮಂತ್ರವನ್ನು ರಿವರ್ಸ್ ಹೇಳಿದ್ರೆ ಧಾನ್ಯೆಲ್ಲ ನಾಣ್ಯೆಲ್ಲ ಧಾನ್ಯವಾಗ್ತವೆ. ಅವಾಗ ಜೋರಾಗಿ ಶಿವಶಿವ ಶಿವಶಿವ ಶಂಕರ ಭೋಂ ಭೋಂ ಶಂಕರ ಬೋಳಶಂಕರ ಅಂತ ಹೇಳ್ಕೊಂಡು ಜೋರಾಗಿ ಕೂಗಿದಾಗ ಪಿಶಾಚಿ ಎರಡು ತಲೆ ಸುತ್ತ ಹಾಕಿ ಬಿದ್ದು ಸತ್ತು ಹೋಗ್ಬಿಡ್ತದೆ. ಸತ್ತ ನಂತರ ಏನು ನಡೀತು? ಏಳನೇ ಭಾಗ, ಶಿಕ್ಕಳ ರಾಜಕುಮಾರಿ ಅಂದರೆ ಬೇರನ್ನು ಕಿತ್ತುಕೊಳ್ಳಿಕ್ಕೆ ಮುದುಕಿ ವೇಷದಲ್ಲಿ ಬಂದಿರತಕ್ಕಂಥದ್ದು ಆ ಬೇರನ್ನು ಚಗಳಿಸಿ ನುಂಗಿ ತಾನೂ ಸತ್ತು ಹೋಗ್ಬಿಡ್ತದೆ. ಇವಾಗ ಯಾರ ಬಳಿಗೆ ಬೇರೆ ಇತ್ತಲ್ಲ ಅವನು ಸ್ವಲ್ಪ ಖುಷಿಯೊಳಗೆ ಏನು ಮಾಡ್ತಾನೆ, ಮತ್ತು ಹತ್ತಾನೆ. ಅವಾಗ ಏನಪ್ಪ, ಶಿಕ್ಕಳ ರಾಜಕುಮಾರಿ, ರಾಜಕುಮಾರಿ ಏನು ಮಾಡ್ತಾಳೆ ಇಲ್ಲಿ ಶಿಕ್ಕಳು ಅಂತ. ಯಾರಿಗೆ ಯಾರಿಗೆ ಅಂದರೆ ಬೋಳಶಂಕರನಿಗೆ ಶಿಕ್ಕಳು. ಯಾಕೆ ಬೋಳಶಂಕರನಿಗೆ ಶಿಕ್ಕಳು? ಇಲ್ಲಿ ಕೊಡಂಗಿ ಹೋಗಿ ವಾಶಿ ಮಾಡಿ ಬಂದು ಇದನ್ನು ಮಾಡೋವಿದ್ದ, ಬಟ್ ನಡುದಾರಿಯೊಳಗನ್ನು ಪಿಶಾಚಿ ಬಂದು ಏನು ಮಾಡ್ತು, ಬೋಳಶಂಕರ ಬಳಿಗಿರ್ತಕ್ಕಂಥ ಬೇರನ್ನ ಕಿತ್ಕೊಂಡು ಬಿಡ್ತು. ಇವಾಗ ಅದು ಸಾಯೋಕ್ಕಿಂತ ಮೊದಲು ಏನು ಮಾಡಿದ, ಧಾನ್ಯದಿಂದ ನಾಣ್ಯ ಮಾಡ್ತಕ್ಕಂಥ ಒಂದು ತನ್ನಲ್ಲಿರ್ತಕ್ಕಂಥ ಮಂತ್ರವನ್ನು ವರವಾಗಿ ಬೋಳಶಂಕರನಿಗೆ ಕೊಡ್ತದೆ. ಮೊದಲನೇ ಪಿಶಾಚಿ ಹಂಗೆ ಮಾಡಿತ್ತು, ಎರಡನೇ ಪಿಶಾಚಿ ಹಿಂಗೆ ಸತ್ತೋಗಿಬಿಡ್ತು. ಎರಡು ವರ ಕೊಟ್ಟು, ಒಂದು ಧಾನ್ಯದಿಂದ ನಾಣ್ಯ ಮಾಡ್ತಕ್ಕಂಥದ್ದು, ಆಮೇಲೆ ಎರಡನೇದು ಸ್ವಲ್ಪ ಇಲ್ಲಿ ಕಷ್ಟಪಟ್ಟರೆ ಏನೆಲ್ಲ ಸಾಧಿಸ್ಬೋದು ಅನ್ನೋದನ್ನು ತೋರಿಸ್ತಕ್ಕಂಥ ಬೋಳಶಂಕರನ ಹಿಂದೆ ಬಿದ್ದಿರ್ತಕ್ಕಂಥ ಆ ರಾಜಕುಮಾರಿಯನ್ನು ಬೋಳಶಂಕರ್ ಹೆಂಗೆ ಮದುವೆ ಆಗ್ತಾನೆ ಅನ್ನೋದನ್ನು ಇಲ್ಲಿ ಶಿಕ್ಕಳ ರಾಜಕುಮಾರಿ ಅಂತಕ್ಕಂಥ ಏಳನೇ ಭಾಗದಲ್ಲಿ ನೀವು ನೋಡ್ತೀರ. ರಾಜಕುಮಾರಿ ಹೊಟ್ಟೆ ನೋವಿನಿಂದ ಮಲಗಿ ಅರಮನೆಯೊಳಗೆ ನರಳಾಟ ಮಾಡ್ತಾ ಇದ್ದಾಳೆ. ಪಕ್ಕದಲ್ಲಿ ರಾಜ ಮತ್ತು ಮಂತ್ರಿ ಇಬ್ಬರು ಕೂತ್ಕೊಂಡು ಬಿಟ್ಟಿದ್ದಾರೆ. ಆಗ ರಾಜ ಮಂತ್ರಿಯನ್ನು ಉದ್ದೇಶಿಸಿ ಈ ಮಾತು ಹೇಳ್ತಾನೆ, ಮೂರು ದಿನಗಳಿಂದ ರಾಜಕುಮಾರಿ ಹೀಗೇ ನರಳ್ತಾ ಇದ್ದಾಳೆ, ಇವಳ ಹೊಟ್ಟೆ ನೋವನ್ನು ವಾಶಿ ಮಾಡುವಂಥ ಒಬ್ಬ ವೈದ್ಯನೂ ಸಿಗಲಿಲ್ಲವೇ ಮಂತ್ರಿಗಳೇ? ಹಾಗೆ ಮಂತ್ರಿ ಹೇಳ್ತಾನೆ, ಇಲ್ಲ ಪ್ರಭು, ಯಾರ ವೈದ್ಯವು ರಾಜಕುಮಾರಿಯ ಮೇಲೆ ಪರಿಣಾಮ ಬೀರುತ್ತಿಲ್ಲ. ನಮ್ಮ ರಾಜ್ಯದಲ್ಲಷ್ಟೇ ಅಲ್ಲದೆ ಪರ ರಾಜ್ಯಗಳಲ್ಲೂ ರಾಜಕುಮಾರಿಯ ಹೊಟ್ಟೆ ನೋವು ವಾಶಿ ಮಾಡಿದವರಿಗೆ
ಯೋಗ್ಯ ಬಹುಮಾನ ಕೊಡುವುದಾಗಿ ಡಂಗುರ ಸಾರಿಸಿದ್ದೇನೆ. ನಮ್ಮ ರಾಜ್ಯದಾಗ ಇರ್ತಕ್ಕಂಥವ್ರಿಗೆ ಯಾರಿಗೂ ಸಾಧಿಸೋಕ್ಕಾಗಿಲ್ಲ, ಪರರಾಜ್ಯದೊಳಗೂ ಏನು ಮಾಡಿದ್ದೇನೆ ಈ ಡಂಗುರ ಸಾರಿಸೇನೆ ಅಂತ. ರಾಜಕುಮಾರಿ ಅಯ್ಯೋ ನೋವು, ಹೊಟ್ಟೆ ನೋವಪ್ಪ ಹೊಟ್ಟೆ ನೋವಪ್ಪ ಅಂತ ತಿಳ್ಕೊಂಡು ಜೋರಾಗಿ ಏನು ಮಾಡ್ತಾಳೆ, ಚೀರ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾಳೆ. ಆಗ ರಾಜ ಅಂತಾನೆ, ಮಂತ್ರಿ ಮಗಳು ಈ ಪರಿ ಸಂಕಟ ಪಡೋದನ್ನು ನೋಡಲಾರೆ, ಇವಳ ನೋವು ವಾಶಿ ಮಾಡಿದವ್ರಿಗೆ ಅರ್ಧ ರಾಜ ಕೊಡ್ತೀನಿ ಅಂತ ಡಂಗುರ ಸಾರಿಸೋ, ಅವ್ರಿಗೇನು ಹೊಟ್ಟೆ ನೋವು ಬಂದಲ್ಲ ಆ ಹೊಟ್ಟೆ ನೋವನ್ನು ವಾಶಿ ಮಾಡಿದ್ರೆ ಅರ್ಧ ರಾಜ್ಯ ಕೊಡ್ತೀನಿ ಅಂತ ತಿಳ್ಕೊಂಡು ಏನು ಮಾಡು ಡಂಗುರ ಸಾರಿಸೋ. ಆಗ ಮಂತ್ರಿ ಡಂಗುರ ಹೇಳಿಕ್ಕೆ ಹೊಡಿಲಿಕ್ಕೆ ಹೇಳಕ್ಕ ಹೊರಗೆ ಹೋಗ್ತಿರ್ತಾನೆ ಅಪ್ಪಣೆ ಪ್ರಭು ಅಂತ ತಿಳ್ಕೊಂಡು ಹೋಗ್ತಾನೆ. ಆವಾಗ ರಾಜಕುಮಾರಿ ಅಯ್ಯಯ್ಯೋ ನೋವು ತಡಿಲಾರೆ ನೋವು ತಡಿಲಾರೆ ಅಂತ ತಿಳ್ಕೊಂಡು ಜೋರಾಗಿ ಚಿರಾಕ್ಷಲ್ ಮಾಡ್ತಾಳೆ. ಆವಾಗ ರಾಜ ಅಂತಾನೆ, ಮಂತ್ರಿ ನಿಲ್ಲು, ಈ ನೋವು ವಾಶಿ ಮಾಡಿದವ್ರಿಗೆ ಇಡೀ ರಾಜ್ಯ ಕೊಡ್ತೀನಿ ಅಂತ ಡಂಗುರ ಸಾರಿಸು, ಮೊದಲು ಅರ್ಧ ರಾಜ್ಯ ಅಂತ ಹೇಳಿದ, ಇವಾಗ ಪೂರ್ತಿ ರಾಜ್ಯವನ್ನು ಕೊಡ್ತೇನೆ ಅಂತ ತಿಳ್ಕೊಂಡು ಡಂಗುರ ಸಾರಿಸು ಅಂತ ತಿಳ್ಕೊಂಡು. ಆ ಮಂತ್ರಿ ಹಾಗೇ ಆಗಲಿ ಪ್ರಭು ಮತ್ತೆ ಹೊರಡ್ತಾನೆ. ಅವ ರಾಜಕುಮಾರಿ ಅಯ್ಯೋಪ್ಪ ಸಾಯ್ತೀನಿ ನನಗೆ ವಿಷ ಕೊಡಿ ಅಂತ ತಿಳ್ಕೊಂಡು ಜೋರಾಗಿ ಕೂಗಿದಾಗ ರಾಜ ಅಂತಾನೆ, ಅಯ್ಯ ಮಂತ್ರಿ ರಾಜ್ಯವನ್ನಲ್ಲದೆ ರಾಜಕುಮಾರಿನೂ ಮದುವೆ ಮಾಡಿಕೊಡ್ತೀನಿ, ರಾಜಕುಮಾರಿನೂ ಮದುವೆ ಮಾಡಿಕೊಡ್ತೀನಿ ಅಂತ ಡಂಗುರ ಸಾರಯ್ಯ. ನೋಡಿ ಬಹುಮಾನದ ಜೊತೆಗೆ ಸಾಕಷ್ಟು ಹಣ ಕೊಡ್ತೇನೆ ಅಂತ ಹೇಳ್ಕೊಂಡು ಏನು ಮಾಡ್ತಾನೆ ಹಿಂದಿರ್ತಕ್ಕಂಥ ರಾಜ ಹೇಳ್ತಾನೆ. ಆವಾಗ ಮಂತ್ರಿ ಅಪ್ಪಣೆ ಪ್ರಭು ಹೊರಡುವಷ್ಟರಲ್ಲಿ ಸೇವಕ ಬಂದು ಏನು ಮಾಡ್ತಾನೆ ನಮಸ್ಕಾರ ಮಾಡಿ ನಿಲ್ತಾನೆ. ಅಂದರೆ ಇವ್ ಹೊರಗೆ ಹೇಳಕ್ಕೆ ಹೋಗ್ತಿರ್ತಾನೆ ಡಂಗುರ ಹೊಡ್ಸಲಿಕ್ಕೆ, ಅಷ್ಟೊತ್ತಿಗೆ ಅಂದ್ರೆ ಸೇವಕ ಬಂದು ಏನು ಮಾಡ್ತಾನೆ ಹೇಳ್ತಾನೆ. ಸೇವಕ ಹೇಳ್ತಾನೆ ರಾಜನಿಗೆ, ಪ್ರಭು ಬೆಪ್ತಕ್ಕಡಿ ಬೋಳಶಕರ ಬಂದವನೇ, ಅವನ ಹತ್ತಿರ ಮದ್ದಿದೆಯಂತೆ, ರಾಜಕುಮಾರಿ ಹೊಟ್ಟೆ ನೋವನ್ನು ವಾಶಿ ಮಾಡ್ತಕ್ಕಂಥ ಮದ್ದಿದೆ ಅಂತ ತಿಳ್ಕೊಂಡು ಸೇವಕ ಬಂದು ಹೇಳಿದಾಗ ಮಂತ್ರಿ ಅದಕ್ಕೆ ಉತ್ತರ ಕೊಡ್ತಾನೆ, ಬೆಪ್ತಕ್ಕಡಿಗಳಿಗೆಲ್ಲ ಸಗ್ಗುವ ರೋಗ ಅಲ್ವಯ್ಯ ಇದು, ರಾಜಕುಮಾರಿಗೆ ಬಂದಿರೋದು ರಾಜರೋಗ, ಆಕೆಗೆ ಬಂದಿರತಕ್ಕಂಥದ್ದು ಯಾವ ರೋಗ ಅಂದರೆ ರಾಜರೋಗ ಬಂದದ, ಆದ್ದರಿಂದ ರಾಜ್ಯವೈದ್ಯರೇ ಬರಬೇಕು, ರಾಜ್ಯವೈದ್ಯನೇ ಬರಬೇಕು ಆ ಹೊಟ್ಟೆ ನೋವನ್ನು ಕಡಿಮೆ ಮಾಡಲಿಕ್ಕೆ. ಅವಾಗ ರಾಜ ಅಂತಾನೆ, ಎಲ್ಲರನ್ನೂ ನೋಡಿದ್ದಾಯ್ತಲ್ಲ ಮಂತ್ರಿಗಳೇ, ಎಲ್ಲರೂ ಬಂದು ಏನು ಮಾಡಿದ್ರು ಟೆಸ್ಟ್ ಮಾಡಿ ನೋಡಿದ್ರಲ್ಲ. ಮಂತ್ರಿ ಅಂತಾನೆ, ಪ್ರಭು ಬಹುಮಾನದ ಆಶೆಯಿಂದ ಹಾದಿ ಬೀದಿ ದಾಸಹಿಗಳೆಲ್ಲ ವೈದ್ಯ ಮಾಡೋದಕ್ಕೆ ಬರ್ತಿದ್ದಾರೆ, ಅವರನ್ನು ತಡೆಯೋದೇ ಕಷ್ಟವಾಗಿದೆ. ಹಾದಿ ಬೀದಿ ದಾಸಹಿಗಳೆಲ್ಲ ಏನು ಮಾಡಕತ್ತಾರೆ, ಬಹುಮಾನದ ಆಶೆಯಿಂದ ರಾಜಕುಮಾರಿ ಹೊಟ್ಟೆ ನೋವನ್ನು ವಾಸಿ ಮಾಡಲಿಕ್ಕೆ ಬರ್ತಾ ಇದ್ದಾರೆ, ಅವರ ಬರುವಿಕೆಯನ್ನು ತಡೆಯೋದನ್ನು ಸಹಿತ ಏನಾಗ್ಯದ ವೈದ್ಯ ಲೋಕಕ್ಕೆ ಸವಾಲಾಗ್ಯದ ಅಂತ ತಿಳ್ಕೊಂಡು ಹೇಳಿದಾಗ ರಾಜಕುಮಾರಿ, ಬೆಪ್ತಕ್ಕಡಿ ಅದು ಅವನ ಹೆಸರ ವಿಶೇಷನವ. ರಾಜಕುಮಾರಿ ಏನು ಮಾಡ್ತಾಳೆ, ಈ ನೋವಿನ ಮಧ್ಯನ ಸಹಿತ ಬೆಪ್ತಕ್ಕಡಿ ಬೊಳಶಕ್ಕರ ಹೆಸರನ್ನು ಕೇಳ್ಕೊಂಡು ಏನಂತಾಳೆ, ಬೆಪ್ತಕ್ಕಡಿ ಅದು ಅವನ ಹೆಸರ ಅಥವಾ ಅವನ ವಿಶೇಷನ. ಅವಾಗ ಸೇವಕ ಅಂತಾನೆ, ಎರಡೂ ಹೌದು, ಎರಡು ಅವನ ವಿಶೇಷನೂ ಹೌದು ಅವನ ಹೆಸರು ಹೌದು ಅಂತ ತಿಳ್ಕೊಂಡು ಹೇಳಿದಾಗ ರಾಜ, ಯಾರು ನೋಡಿದ್ರೂ ಪ್ರಯೋಜನ ಇಲ್ಲ ಅಂದಮೇಲೆ ಸಾಮಾನ್ಯ ಬೆಪ್ತಪ್ಪ ಕಡೆನೂ ನೋಡಲೇಳು ಅಂದರೆ ಯಾರು ನೋಡಿದಾಗೂ ಸಹಿತ ಕಡಿಮೆ ಆಗಲಿಲ್ಲ ಅಂದಾಗ ಸಾಮಾನ್ಯ ಮನುಷ್ಯ ಅದನ್ನು ಅವನೊಬ್ಬ ನೋಡಿಬಿಡಲಿ ಅಂತ ಕರೀತಾರಯ್ಯ, ಕರ್ಕೊಂಡು ಬಾ ಅಂತ ಅವನನ್ನು. ಆವಾಗ ಶಿವಕ ಹೋಗಿ ಏನು ಮಾಡ್ತಾನೆ ಆ ಕೋಡಂಗಿಯನ್ನು ಕರ್ಕೊಂಡು ಬರ್ತಾನೆ. ಆವಾಗ ಬಳುಶಂಕರ್ ಅಂತಾನೆ, ಪ್ರಭುಗಳಿಗೆ ನಮಸ್ಕಾರ, ತಾವು ನಂಬಿಕೆ ಇಡೋದಾದರೆ ರಾಜಕುಮಾರಿಗೆ ನಾನು ಮದ್ದು ಕೊಡಬಲ್ಲೆ. ನೋಡಿ ಇಲ್ಲಿ ಆ್ಯಕ್ಚುಲಿ ಈ ಬೋಳಶಂಕರ ಮದ್ದು ಕೊಡಲಿಕ್ಕೆ ಹೋಗಿರ್ತಾನೆ. ಆಗ ಅವನು ನಮಸ್ಕಾರ ಮಾಡಿ ಕೇಳಿದಾಗ ನಾನು ರಾಜಕುಮಾರಿಗೆ ಔಷಧಿ ಕೊಡ್ತೀನಿ ಅಂತ ತಿಳ್ಕೊಂಡು ಹೇಳ್ತಾನೆ. ಆಗ ಬೋಳಶಂಕರ್ ಅಂತಾನೆ, ಪ್ರಭುಗಳಿಗೆ ನಮಸ್ಕಾರ, ತಾವು ನಂಬುಗೆ ಇಡೋದಾದರೆ ರಾಜಕುಮಾರಿಗೆ ನಾನು ಮದ್ದು ಕೊಡಬಲ್ಲೆ ಅಂತ. ಆಗ ರಾಜ ಅಂತಾನೆ, ನಾಟಿ ವೈದ್ಯವೋ, ಅಂದರೆ ನಾಟಿ ವೈದ್ಯ ಅಂದರೆ ಗೌಟಿ ಔಷಧಿ ಅಂತ ತಿಳ್ಕೊಂಡು ಹೇಳ್ತೇವಲ್ಲ ಹಾಗಿರ್ಬೋದೇನೋ ಅಂತ. ಅವಾಗ ಬೋಳಶಂಕರ್ ಅಂತಾನೆ, ಹೌದು ಪ್ರಭು. ಅವ ರಾಜ, ಅಪಾಯವೇನು ಇಲ್ತಾನೆ ಅಂದರೆ ಅದರಿಂದ ಸೈಡ್ ಇಫೆಕ್ಟ್ ಏನು ಆಗೋದಿಲ್ಲೇನೋ ಅಂತ ತಿಳ್ಕೊಂಡು ಕೇಳಿದಾಗ ಬೋಳಶಂಕರ, ಇದನ್ನು ಸೇವಿಸಿದವರು ಖಂಡಿತ ಸಾಯೋದಿಲ್ಲ, ಇದನ್ನು ಸೇವಿಸ್ತಾರಲ್ಲ ಅವ್ರು ಖಂಡಿತವಾಗಿಯೂ ಸಾಯೋದಿಲ್ಲ. ಅವಾಗ ಮಂತ್ರಿ ಅಂತಾನೆ, ಎತ್ಕೊಳ್ತಾನೆ ಸಾವು ಅಂತೀಯಲ್ಲಯ್ಯ, ನೀನೇನು ವೈದ್ಯನೋ ಗೌರಿಯೋ ಆಗಿಯೋ ಕೆಲಸದವನೋ ಅಂದ್ರೆ ಮಾ ಅತಿಥಿರ ಸಾವಿನ ಚಿಹ್ನೆ ಹೇಳ್ತಿ, ಸಾವಿನ ವಿಚಾರ ಹೇಳ್ತೀಯೇ, ನೀನೇನು ಡಾಕ್ಟ್ರನೋ ಅಥವಾ ಗೌರಿಯೋ ಆಗಿ ಕೆಲಸದವನೋ ಅಂತ ತಿಳ್ಕೊಂಡು ಮಂತ್ರಿ ಕೇಳ್ತಾನೆ. ಆವಾಗ ಬೋಳಶಂಕರ್ ಅಂತಾನೆ, ಎರಡೂ ಅಲ್ಲ, ಒಬ್ಬ ಸಾಮಾನ್ಯ ರೈತ, ಎರಡೂ ಅಲ್ಲ ನಾನು,
ಸಾಮಾನ್ಯ ರೈತ ಅವಾಗ ಮಂತ್ರಿ ಇದು ಯಾಕೋ ಸರಿ ಹೋಗಲಿಲ್ಲ ಪ್ರಭು ರಾಜ್ಯವೈದ್ಯರಿಗಾಗದ್ದು ರೈತನಿಂದ ಆಶೆ ಆಗುತ್ತೆ ಅಂದರೆ ರಾಜ್ಯವೈದ್ಯರಿಗೆ ಆಗದೇ ಇರತಕ್ಕಂಥ ಒಂದು ವಿಚಾರ ಸಾಮಾನ್ಯ ವ್ಯಕ್ತಿಗಳಿಗೆ ಆಗ್ತದೆ ಅನ್ನೋದು ನಂಬಕ್ಕೆ ಸಾಧ್ಯವಿಲ್ಲ ಆಗುತ್ತೆ ಅಂದರೆ ಬಹುಮಾನದ ಆಶೆಗಾಗಿ ಅಂದರೆ ಬಹುಮಾನ ಹಿಡಿದಿರಲ್ಲ ನೀವು ಆ ಬಹುಮಾನದ ಆಶೆಗಾಗಿ ನಾ ಮುಂದು ತಾ ಮುಂದು ಅಂತ ತಿಳ್ಕೊಂಡು ಏನು ಮಾಡಾಕ್ತಾರೆ ಬರಾಕತ್ತಾರೆ ಅದಕ್ಕೆ ಬೋಳಶಂಕರ್ ಹೇಳ್ತಾನೆ ಅದಕ್ಕೆ ನೀವು ನಂಬಿಕೆ ಇಡೋದಾದರೆ ಅಂದೆ ನೀವು ನಂಬಿಕೆ ಇಡೋದಾದ್ರೆ ನಾ ಒಪ್ಕೊಳ್ತೇನೆ ಅಂತ ರಾಜಕುಮಾರಿ ಅಯ್ಯೋ ಅಪ್ಪ ನೋವಿನಿಂದ ಸಾಯ್ತೇನೆ ಸಾಯ್ತೇನೆ ಅಂತ ಹೇಳ್ಕೊಂಡು ಜೋರಾಗಿ ಕಿರಡಕ್ಕೆ ಚಲೋ ಮಾಡ್ತಾಳೆ ರಾಜಕುಮಾರಿ ಅವ ರಾಜ ಅದೇನು ವೈದ್ಯ ಮಾಡ್ತೀಯೋ ಮಾಡಿಬಿಡಯ್ಯ ಏನು ಟ್ರೀಟ್ಮೆಂಟ್ ಮಾಡೋದಿಲ್ಲ ಮಾಡಿಬಿಡು ಅಂತ ಅವಾಗ ಬೋಳಶಂಕರ್ ಅಂತಾನೆ ರಾಜಕುಮಾರಿ ಈ ಬೇರನ್ನು ಬಾಯಲ್ಲಿಟ್ಕೊಂಡು ಜಗಿದು ನುಂಗಬೇಕು ಈ ಬಾಯನ್ನು ಈ ಬೇರನ್ನು ಬಾಯಲ್ಲಿಟ್ಕೊಂಡು ಜಗಿದು ನೀನು ನುಂಗಬೇಕು ಅಂತೇಳ್ಕೊಂಡು ಹೇಳಿ ಅದನ್ನು ಮುಗಿಸಿದ ನಂತರ ನೀನು ಶಿವ ನಿನಗೆ ಒಳ್ಳೆಯದು ಮಾಡ್ತಾನೆ ಅಂದರೆ ಶಿವ ನಿನಗೆ ಒಳ್ಳೆಯದು ಮಾಡ್ತಾನೆ ಅಂತ ತಿಳ್ಕೊಂಡಂತಾಗ ರಾಜಕುಮಾರಿ ಹಾಸಿಗೆ ಕೆಳಗ ಒಂದು ಪಿಶಾಚಿ ಕೂತಿರ್ತದ ಅಯ್ಯಯ್ಯೋ ಹಾಗನ್ಬೇಡ ದಯವಿಟ್ಟು ದಯಮಾಡಿ ಎಂದು ಹೇಳಿದ್ದನ್ನು ಕೇಳಿ ಕೆಳಗಿರೋ ಪಿಶಾಚಿ ಅಯ್ಯಯ್ಯೋ ಹಾಗೇನ್ಬೇಡಿ ದಯಮಾಡಿ ಎಂದು ಹೇಳಿದ್ದನ್ನು ಕೇಳಿ ಎಲ್ಲರಿಗೂ ಆಶ್ಚರ್ಯ ಆಗ್ತದೆ ಕೂಡಲೆ ಕೊಡಂಗಿ ಶಿವಶಿವ ಎಂದು ಕೂಕೊಳ್ತಾನೆ ಜೋರಾಗಿ ಪಿಶಾಚಿ ಮೂರೇನು ಮಾಡ್ತದೆ ನಡಗಕೋಂತ ನಡಗಕೋಂತ ಕೆಳಗೆ ಬೀಳ್ತದೆ ಅವಾಗ ಮಂತ್ರಿ ಮತ್ತು ಸೇವಕ ಇಬ್ಬರು ಏನು ಮಾಡ್ತಾರೆ ಆ ಪಿಶಾಚಿ ಬಿದ್ದದನ್ನು ಕಂಡು ಹೆದರಿ ಹೋಗ್ತಾನೆ ರಾಜ ಮೂರ್ತಿ ಹೋಗಿ ಬೀಳ್ತಾ ಮೂರ್ಛೆ ಹೋಗಿ ಬೀಳ್ತಾನೆ ಇಲ್ಲೇ ಕಥಾನಕ ಇನ್ನೂ ಇರೋದರಿಂದ ನಾವೇನು ಮಾಡೋಣ ಇನ್ನುಳಿದಿರ್ತಕ್ಕಂಥ ಭಾಗವನ್ನು ಮುಂದಿನ ಅವಧಿಯಲ್ಲಿ ಚರ್ಚೆ ಮಾಡೋಣ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳ್ತಾ ಇವತ್ತಿನ ವರ್ಗಕ್ಕೆ ವಿರಾಮ ಕೊಡ್ತೇನೆ ಮುಂದಿನ ಅವಧಿಯೊಳಗೆ ನಾವೇನು ಮಾಡೋಣ 7 ಮತ್ತು 8ನೇ ಭಾಗವನ್ನು ಚರ್ಚೆ ಮಾಡೋಣ ತಮಗೆಲ್ಲರಿಗೂ ಶುಭ ದಿನ